नमस्कार रि गुरुवे कन्नड क्रिकेट मग चानल तमगेल्ल स्वागत बनरी इवत्तिन विषय बग्गे नावु चर्चे माडोण अंद्रे 2023 र एशिया क्रिकेट गेम गे मत्ते नम्म भारत तंडद होस नायकरागि आय्के आगतिद्दारे ಹೊಸ ಸೆಲೆಕ್ಟರ್ ಕೂಡ ಆಯ್ಕೆಯಾಗಿದ್ದಾರೆ ಯಾರ್ಯಾರಾಗಿದ್ದಾರೆ ಹಾಗೆ ನಮ್ಮ ಭಾರತ ತಂಡ ಪ್ರಕಟ ಮಾಡಿದ್ದಾರೆ ಯಾವ ರೀತಿಯಾಗಿ ಪ್ರಕಟ ಮಾಡಿದ್ದಾರೆ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಆಮೇಲೆ ಸಬ್ಸ್ಕ್ರೈಬರ್ಗೆ ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಟ್ಟು ತರ್ತಾ ಇರ್ತೀವಿ. ಸ್ನೇಹಿತರೆ, ನಮ್ಮ ಭಾರತ ತಂಡದ ಒಂದು ಸೆಲೆಕ್ಟರ್ ಆಗಿ ಅಜಿತ್ ಅಗರ್ಕರ್ ಅವರು ನಿನ್ನೆ ಸೆಲೆಕ್ಟರ್ ಆಗಿ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವರು ಆಯ್ಕೆ ಆದ ನಂತರ ನಮ್ಮ ಭಾರತ ತಂಡ ಒಂದು ಏಷ್ಯಾ ಕಪ್ಗೆ ಮತ್ತೆ ನಮ್ಮ ಭಾರತ ತಂಡ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಭಾರತ ತಂಡ ಇವಾಗ ನೋಡ್ಬೋದು, ನಮ್ಮ ಭಾರತ ತಂಡ ಏಷ್ಯಾ ಕಪ್ಗೆ ಎ ತಂಡದವರು ಯಾವಾಗ ಆಡಲಿದ್ದಾರೆ ಅಂದರೆ, ಮೊದಲನೇದಾಗಿ ಭಾರತ ಎ ತಂಡ ಮತ್ತೆ ಮೊದಲನೇ ಬಾರಿಗೆ UAE ಜುಲೈ 13 ತಾರೀಕಿಗೆ ಆಡ್ತಾರೆ. ಅಂದರೆ ಮೊದಲ ಪಂದ್ಯ UAE ವಿರುದ್ಧ, ಭಾರತ ಮತ್ತು ಪಾಕಿಸ್ತಾನ ಜುಲೈ 15 ತಾರೀಕಿಗೆ ಆಡ್ತಾರೆ. ಹಾಗೆಯೇ ಜುಲೈ 18 ತಾರೀಕಿಗೆ ಭಾರತ ನೇಪಾಳ ಆಡ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ ನಮ್ಮ ಭಾರತ ತಂಡ 3 ಪಂದ್ಯ ಆಡ್ತಾರೆ. ಹಾಗೆಯೇ 3 ಅಂದರೆ 21 ತಾರೀಕಿಗೆ ಸೆಮಿಫೈನಲ್ ಪಂದ್ಯ ಆಡ್ತಾರೆ, 21 ತಾರೀಕಿಗೆ 2 ಸೆಮಿಫೈನಲ್ ಪಂದ್ಯ ಕೂಡ ಆಡ್ತಾರೆ. ಹಾಗೆಯೇ ಫೈನಲ್ ಪಂದ್ಯ ಜುಲೈ 23 ತಾರೀಕಿಗೆ ಕೊನೆಗೊಳ್ಳುತ್ತೆ ಅಂತ ಹೇಳಬಹುದಾಗಿದೆ. ಈ ರೀತಿಯಾಗಿ ಪ್ರಮುಖ ಆಟಗಾರರ ಒಂದು ಎಂಟ್ರಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ರಿಯಾನ್ ಪರಾಗ್ ಅವರು ದಿಲೀಪ್ ಟ್ರೋಫಿಯಲ್ಲಿ ಒಂದು ಫೇಲ್ ಆದ ನಂತರ ಕೂಡ ಇವರನ್ನು ಆಯ್ಕೆ ಮಾಡಿದ್ದು ಒಂದು ಅದ್ಭುತವಾದಂಥ ಆಟಗಾರ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವರು IPLನಲ್ಲಿ ಧಮಕ ಮಾಡಿದ್ದಾರೆ, ರಾಜಸ್ಥಾನ ಜೊತೆಗೂಡಿ ಒಂದು ಅದ್ಭುತವಾದ ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಫೀಲ್ಡಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಯಿ ಸುದರ್ಶನ್ ಕೂಡ ಆಯ್ಕೆ ಆಗಿದ್ದಾರೆ. ಸ್ನೇಹಿತರೆ, ಡೇಂಜರ್ ಆಟಗಾರ, ಇವರು ಜಿ ಟಿ ಜೊತೆಗೆ ಆಡ್ತಾರೆ. ಇಲ್ಲಿ ಒಂಡೋನ್ ಮುಖಾಂತರ ಬ್ಯಾಟಿಂಗ್ಸ್ ಕೂಡ ಮಾಡ್ತಾರೆ. ಹಾಗಾಗಿಯೇ ನಮ್ಮ ಭಾರತ ತಂಡಕ್ಕೆ ಸಾಯಿ ಸುದರ್ಶನ್ ಅವರು ಸೂಪರ್ ಆಗಿ ಆಟ ಆಡುವಂಥ ಆಟಗಾರ. ವಿಕೆಟ್ ಕೀಪರ್ ಆಗಿ ಜುರೆಲ್ ಅವರು ಕೂಡ ಒಂದು ಆಯ್ಕೆ ಆಗಿದ್ದಾರೆ. ಸ್ನೇಹಿತರೆ, ಅದ್ಭುತವಾದಂಥ ಪ್ಲೇಯರು ನಮ್ಮ ಭಾರತ ತಂಡಕ್ಕೆ ಎ ತಂಡಕ್ಕೆ ಒಂದು. ಇಲ್ಲಿ ನೋಡ್ಬೋದು, ಇವಾಗ ನಮ್ಮ ಶರ್ಮಾ ಅವರು, ಅಭಿಷೇಕ್ ಶರ್ಮಾ ಅವರು ಕೂಡ ಭಾರತ ತಂಡದ ಉಪನಾಯಕರಾಗಿದ್ದಾರೆ. ಹಾಗೆಯೇ ಇಲ್ಲಿ ನಮ್ಮ ಭಾರತ ತಂಡಕ್ಕೆ ನಾಯಕರಾಗಿರೋರು ಯಾರಪ್ಪ ಅಂದರೆ, ಇಲ್ಲಿ ನೋಡ್ಬೋದು ಹೀರೋ, IPLನ ಹೀರೋ ಇಲ್ಲಿ ಧೂಳ್ ಅವರು ಕೂಡ, ಧೂಳ್ ಅವರು ಇವಾಗ ಭಾರತ ತಂಡದ ನಾಯಕರಾಗಿ ಒಂದು ಆಯ್ಕೆ ಆಗಿದ್ದಾರೆ. ಈ ರೀತಿಯಾಗಿ ಧೂಳ್ ಅವರು ಭಾರತ ಎ ತಂಡಕ್ಕೆ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಹಾಗೆಯೇ ಇಲ್ಲಿ ನೋಡ್ಬೋದು, ಇವಾಗ ಒಂದು ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ. ಅಜಿತ್ ಅಗರ್ಕರ್ ಅವರು ಯಾವ ರೀತಿ ಇದೆ ಅಂದರೆ, ಮೊದಲನೇದಾಗಿ ಇಲ್ಲಿ ಧೂಳ್ ಅವರು ನಾಯಕರಾಗ್ತಾರೆ, ಅಭಿಷೇಕ್ ಶರ್ಮಾ ಅವರು ಉಪನಾಯಕರಾಗ್ತಾರೆ, ಸಾಯಿ ಸುದರ್ಶನ್, ನಿಖಿನ್ ಜೋಸ್ ಅವರು, ಪ್ರದೋಷ್ ರಂಜನ್ ಫೌಲ್ ಅವರು, ರಿಯನ್ ಫರಾಗ್ ಕೂಡ ಆಯ್ಕೆ ಆಗಿದ್ದಾರೆ, ನಿಶಾಂತ್ ಸಿಂಧು, ಪ್ರವಾಮ್ ಸಿಮ್ರನ್ ಸಿಂಗ್ ಕೂಡ ಆಯ್ಕೆ ಆಗಿದ್ದಾರೆ, ಜುರೇಲ್ ಅಂದರೆ ಧ್ರುವ ಜುರೇಲ್ ಅವರು ಕೂಡ ಆಯ್ಕೆ ಆಗಿದ್ದಾರೆ, ಮಾನವ್ ಸುತಾರು, ಯುವರಾಜ್ ಸಿಂಗ್ ದೊಡಿಯಾ ಅವರು ಕೂಡ ಒಂದು ಆಯ್ಕೆ ಆಗಿದ್ದಾರೆ. ಹಾಗೆಯೇ ಹರ್ಷಿತ್ ರಾಣಾ ಕೂಡ ಆಯ್ಕೆ ಆಗಿದ್ದಾರೆ, ಆಕಾಶ್ ಸಿಂಗ್ ಅಂತೂ, ನಿತೀಶ್ ಕುಮಾರ್ ಅವರು ರೆಡ್ಡಿ, ನಿತೀಶ್ ಕುಮಾರ್ ರೆಡ್ಡಿ ಕೂಡ ಆಯ್ಕೆ ಆಗಿದ್ದಾರೆ. ಕೊನೆಯಲ್ಲಿ ರಾಜವರ್ಧನ್ ಹಂಗರ್ಕರ್ ಅವರು, ಇವರು ದೊಡ್ಡ ಆಲ್ರೌಂಡರ್ ಅವರು, ಭಾರತ ತಂಡಕ್ಕೆ ಈ ರೀತಿಯಾಗಿ ಒಂದು ಆಯ್ಕೆ ಆಗಿದ್ದಾರೆ. ಅಜಿತ್ ಅಗರ್ಕರ್ ಅವರು ಸೆಲೆಕ್ಟ್ ಆದ ನಂತರ ತಂಡಕ್ಕೆ ಒಂದು ಪ್ರಕಟಣೆ ಮಾಡಿದ್ದಾರೆ. ಈ ರೀತಿಯಾಗಿ ಇನ್ನೂ ಯಾರ್ಯಾರು ಚೇಂಜ್ ಆಗಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸದ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಸ್ನೇಹಿತರೆ, ಧನ್ಯವಾದ ನೋಡ್ರಿ, ಸಿಗೊಂಡ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.